ಹುಮ್ನಾಬಾದ್ ತಾಲೂಕು ತಹಶೀಲ್ದಾರರ ಮೇಲೆ ಹಲ್ಲೆ ನಡೆಸಿದ್ದ ಹಿನ್ನೆಲೆಯಲ್ಲಿ ನಿಪ್ಪಾಣಿಯಲ್ಲಿ ನೌಕರರ ಸಂಘಗಳ ವತಿಯಿಂದ ತಹಶೀಲ್ದಾರರಿಗೆ ಮನವಿ. 28 ಜನವರಿ 2022 ಬೀದರ್ ಜಿಲ್ಲೆಯ ಹುಮ್ನಾಬಾದ್ ತಾಲೂಕಿನ ತಹಶೀಲ್ದಾರರ ಮೇಲೆ ಹಲ್ಲೆ ನಡೆಸಿರುವುದು ಸಮಸ್ತ ರಾಜ್ಯ ಸರ್ಕಾರಿ ನೌಕರರು ಹಾಗೂ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ತೀವ್ರವಾಗಿ ಖಂಡಿಸಿದ್ದಾರೆ. ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಶಾಖೆ ನಿಪ್ಪಾಣಿ ತಾಲೂಕು ಅಧ್ಯಕ್ಷರಾದ ಎನ್ವೈ ಗೋಕಾರ್ ಇವರು ಮಾಧ್ಯಮದೊಂದಿಗೆ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ತದನಂತರ ನಿಪ್ಪಾಣಿ ತಾಲೂಕು ತಹಶೀಲ್ದಾರ್ ಡಾಕ್ಟರ್ ಮೋಹನ್ ಭಸ್ಮೆ ಇವರಿಗೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಹಾಗೂ ಕರ್ನಾಟಕ ರಾಜ್ಯ ಗ್ರಾಮ ಲೆಕ್ಕಾಧಿಕಾರಿಗಳ ಕೇಂದ್ರ ನಿಪ್ಪಾಣಿ ತಾಲೂಕು ಘಟಕ ಸಂಘಗಳಿಂದ ಮನವಿಯನ್ನು ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಪ್ರಧಾನ ಕಾರ್ಯದರ್ಶಿ ಪ್ರಶಾಂತ್ ರಾಮನಕಟ್ಟಿ, ಖಜಾಂಚಿ ಸಂಜೀವ್ ಖಾಮ್ಕರ್, ಸದಸ್ಯರಾದ ಅರವಿಂದ್ ಕಾಂಬ್ಳೆ ಅವರೊಂದಿಗೆ ಪದಾಧಿಕಾರಿಗಳು ಸದಸ್ಯರು ಉಪಸ್ಥಿತರಿದ್ದರು. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘಕ್ಕೆ ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು. ಎಲ್ಲಿವರೆಗೆ ಹೋರಾಟ? ಎಲ್ಲೂವರೆಗೆ ಹೋರಾಟ. ಎಲ್ಲಿವರೆಗೆ ಹೋರಾಟ? ಎಲ್ಲೂವರೆಗೆ ಹೋರಾಟ. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘಕ್ಕೆ ಕರ್ನಾಟಕ ಸ್ವಲ್ಪ ಮುಂದೆ ಬರಲಿ. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ವತಿಯಿಂದ ಹುಮ್ನಾಬಾದ್ ತಾಲೂಕಿನಲ್ಲಿ ನಡೆದಂಥ ದಂಡಾಧಿಕಾರಿಗಳ ಮೇಲೆ ಒಂದು ಏನು ಹಲ್ಲೆ ನಡೆದಿದೆ, ಹಲ್ಲೆಯನ್ನು ಖಂಡಿಸಿ ನಮ್ಮ ಇಡೀ ಕರ್ನಾಟಕ ರಾಜ್ಯ ಆದ್ಯಂತ 6 ಲಕ್ಷ ಸರ್ಕಾರಿ ನೌಕರರು ಎಲ್ಲರೂ ಕೂಡ ಖಂಡಿಸ್ತಾ ಇದ್ದಾರೆ. ಈ ರೀತಿಯಾದಂಥ ಒಂದು ದಂಡಾಧಿಕಾರಿ ದಂಡ ವಿಧಿಸುವಂಥ ದಂಡಾಧಿಕಾರಿ ಅವರಿಗೆ ಈ ಒಂದು ಹಲ್ಲೆ ರೂಪದಲ್ಲಿ ಸಮಾಜದಲ್ಲಿ ಈ ಪ್ರವೃತ್ತಿ ಬೆಳೆಯುವುದು ತುಂಬ ಖಂಡನೀಯ. ಅದಕ್ಕಾಗಿ ದಯವಿಟ್ಟು ಸರ್ಕಾರ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ, ರಾಜ್ಯ ಸರ್ಕಾರಿ ನೌಕರ ಸಂಘಟನೆ ಎಲ್ಲ ಒಗ್ಗೂಡಿ ಒಂದು ಖಂಡನೀಯ ಒಂದು ಮನವಿಯನ್ನು ಮಾಡ್ತಾ ಇದ್ದೀವಿ. ಅದೇ ರೀತಿಯಾಗಿ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘ ಮತ್ತು ಗ್ರಾಮ ಲೆಕ್ಕಾಧಿಕಾರಿಗಳ ಸಂಘಟನೆ ಮೂಲಕ ಎಲ್ಲ ಸರ್ಕಾರಿ ನೌಕರರ ಮೂಲಕವಾಗಿ ಮಾನ್ಯ ತಹಶೀಲ್ದಾರ್ ಸಾಹೇಬರು, ದಂಡಾಧಿಕಾರಿಗಳು, ನಿಪ್ಪಾಣಿ ಇವರ ಮೂಲಕ ಸರ್ಕಾರಕ್ಕೆ ನಾವು ಮನವಿಯನ್ನು ಮಾಡ್ತಾ ಇದ್ದೀವಿ. ಈ ರೀತಿಯಾದಂಥ ಬೆಳವಣಿಗೆ ಇದು ಒಳ್ಳೆಯ ಬೆಳವಣಿಗೆ ಅಲ್ಲ. ಈ ರೀತಿಯಾಗಿ ಮುಂದೆ ಇನ್ನು ಅದೇ ರಾಜ್ಯ ಸರ್ಕಾರಿ ನೌಕರಿಗೆ ಈ ರೀತಿ ಅನ್ಯಾಯ ಆಗೋದಾದ್ರೆ ಸರ್ಕಾರ ಮಟ್ಟದಲ್ಲಿ ನಮ್ಮ ರಾಜ್ಯ ಅಧ್ಯಕ್ಷರು ಷಡಾಕ್ಷರಿ ಅವರು, ಜಿಲ್ಲಾಧ್ಯಕ್ಷರಾದಂಥ ಜಗದೀಶ್ ಗೌಡ ಪಾಟೀಲ್ ಅವರು ತುಂಬ ಖಂಡನೀಯವಾಗಿ ರಾಜ್ಯ ಮಟ್ಟದಲ್ಲಿ ಈ ರೀತಿಯಾಗಿ ಹೋರಾಟಕ್ಕೆ ಎಲ್ಲ ಸಿದ್ಧವನ್ನು ಮಾಡಿದ್ದಾರೆ. ತಾಲೂಕಿನಲ್ಲಿ ಅವ್ರು ಯಾರು ಹಲ್ಲೆ ಮಾಡಿದಾರೆ ಅವರಿಗೆ ಶಿಕ್ಷೆ ಆಗಬೇಕು, ಅವ್ರನ್ನ ದಂಡಿಸಬೇಕು. ಈ ರೀತಿಯಾಗಿ ಮುಂದೆ ಬೆಳವಣಿಗೆ ಆಗದ ರೀತಿಯಲ್ಲಿ ಕಾನೂನು ರೀತಿಯಲ್ಲಿ ಅವರಿಗೆ ಕ್ರಮವನ್ನು ಜರುಗಿಸಬೇಕು ಅನ್ನುವಂಥ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಮಾನ್ಯ ದಂಡಾಧಿಕಾರಿಗಳಿಗೆ ಇವತ್ತು ನಾವು ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ. ಅದ್ರ ಜೊತೆಗೆ ಅವರು ಸರ್ಕಾರಕ್ಕೆ ಕಳಿಸುವಂಥ ವ್ಯವಸ್ಥೆಯನ್ನು ಮಾಡಲಿ ಅಂತ ಭಾವನೆಯನ್ನು ವ್ಯಕ್ತಪಡಿಸ್ತಾ ಸಂಪೂರ್ಣ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ಎಲ್ಲ ನೌಕರ ವರ್ಗದ ವತಿಯಿಂದ ನಿಪ್ಪಾಣಿ ತಾಲೂಕದ ಸರ್ಕಾರಿ ನೌಕರರು ಮತ್ತು ಎಲ್ಲ ಇಲಾಖೆಗಳ ನೌಕರರು ಒಗ್ಗೂಡಿಕೊಂಡು ಇವತ್ತು ಮನವಿಯನ್ನು ಸಲ್ಲಿಸಿದ್ದೀವಿ. ಅವರಿಗೆ ಶಿಕ್ಷೆ ಆಗಬೇಕು, ಈ ಖಂಡನೀಯ ಅನ್ನೋದನ್ನು ವ್ಯಕ್ತಪಡಿಸ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸ್ತೇನೆ. ದಂಡಾಧಿಕಾರಿಗೆ ಈ ಥರ ಆದರೆ ಸಾಮಾನ್ಯ ಒಬ್ಬ ಹಳ್ಳಿಯಲ್ಲಿ ಕೆಲಸ ಮಾಡೋ ಥರ ಪ್ಯೂನ್ ಇರ್ಬೋದು ಅಥವಾ ಬಿಲ್ ಕಲೆಕ್ಟರ್ ಇರ್ಬೋದು ಅಥವಾ ಕೆಇಬಿಯಿಂದ ಎಲ್ಲ ಕೆಲಸ ಮಾಡೋದಿರ್ಬೋದು, ನಮ್ಮ ಗ್ರಾಮ ಸಾಹೇಬರು ಇರ್ಬೋದು, ಬೇರೆ ಬೇರೆ ಒಂದು ಶಿಕ್ಷಕರೂ ಇರ್ಬೋದು, ಒಂದು ಕೆಳಮಟ್ಟದಲ್ಲಿ ಹೇಳ್ಬೇಕಂದ್ರೆ ಸೊ ಅವ್ರಿಗೆ ಯಾವ ರೀತಿ ಒಂದು ಹಲ್ಲೆ ಆಗಬಾರ್ದು ಅಂತ 2 ನಿಮಿಷ 5 ನಿಮಿಷ ವೇಟ್ ಮಾಡಲಿಕ್ಕೆ ಒಂದು ವ್ಯವಧಾನನೇ ಇಲ್ಲ ಅಂತಂದರೆ ಸಾರ್ವಜನಿಕರಲ್ಲಿ, ಸಾರ್ವಜನಿಕ ಅಧಿಕಾರಿಗೆ ನಾವು ಯಾವ ರೀತಿ ಕೆಲಸ ಮಾಡೋದು ಅನ್ನೋದೇ ನಮಗೆ ಪ್ರಶ್ನೆ ಆಗಿಬಿಟ್ಟಿದೆ. ಸೊ ಅದಕ್ಕೆ ಆ ಒಂದು ನಿಟ್ಟಿನಲ್ಲಿ ಇವತ್ತಿನ ದಿನ ಏನು ನೋಡಿ, ನಾವು ಕಪ್ಪು ಪಟ್ಟಿ ಪಟ್ಟುಕೊಂಡು ಇವತ್ತು ನಾವು ಏನು ಮಾಡ್ತೀವಿ, ಎಲ್ಲ ತಹಶೀಲ್ದಾರ್ಸೂ ಒಂದು ಖಂಡನೆ ಮಾಡ್ತಾ ಇದ್ದೀವಿ ಯಾರು ಮತ್ತು ನಮ್ಮ ಇಡೀ ಕರ್ನಾಟಕದಲ್ಲಿ. ಸೊ ಇವತ್ತಿನ ದಿನ ನಮ್ಮ ನಿಪ್ಪಾಣಿ ತಾಲೂಕಿನಲ್ಲಿ ಹಿಂಗೆಲ್ಲ ಏನು ರಾಜ್ಯ ಕರ್ನಾಟಕ ರಾಜ್ಯ ನೌಕರ ಸಂಘದಿಂದ ಬಂದಿದ್ದೀರಿ, ನಮ್ಮ ಗ್ರಾಮ ಲೆಕ್ಕಾಧಿಕಾರ ಸಂಘದಿಂದ ಬಂದಿರ್ಬೋದು. ಸೊ ಈ ಒಂದು ಮನವಿಯನ್ನು ಇವತ್ತಿನೇ ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ತಲುಪಿಸಿ, ಯಾಕಂದರೆ ನಾವು ನಮ್ಮ ತಹಶೀಲ್ದಾರೆಲ್ಲ ಮತ್ತು ಉಪವಿಭಾಗಾಧಿಕಾರಿಗಳು ಸೇರಿ ನಾವು ಮಾನ್ಯ ಜಿಲ್ಲಾಧಿಕಾರಿಗೂ ನಾವು ಒಂದು ಮನವಿ ಕೊಡ್ತಾ ಇದ್ದೀವಿ ರಾಜ್ಯ ಸರ್ಕಾರಕ್ಕೆ. ಸೊ ಇದನ್ನು ನಾವು ಬೇಗ ಕಳಿಸ್ಲಿಕ್ಕೆ ನಾನು ಇವತ್ತಿನ ಪ್ರಾಮಾಣಿಕ ಪ್ರಯತ್ನಪಟ್ಟು ಏನಿದೆ ಅದೊಂದು ದೊಡ್ಡ ಖಂಡನೀಯ ವಿಷಯ. ಸೊ ಮಾನ್ಯ ಸರ್ಕಾರ ಮಟ್ಟದಲ್ಲಿ ಒಂದು ಅದನ್ನು ಒಂದು ಏನು ಆ್ಯಕ್ಷನ್ ತಗೋಬೇಕು ಇನ್ನೆಲ್ಲ ಮಾಡ್ತಾ ಇದ್ದಾರೆ. ಸೊ ಬೇಗನೆ ಈ ರೀತಿ ಒಂದು ಕಠಿಣ ಶಿಕ್ಷೆ ಆದರೆ ಮಾತ್ರ ಎಲ್ಲರೂ ನಾವು ಸಾರ್ವಜನಿಕ ಅಧಿಕಾರಿ ಅಂತ ಏನು ಕರ್ಕೊತೀವಿ, ಎಲ್ಲರೂ ಸರಿಯಾಗಿ ಒಂದು ಶಾಂತ ಅಥವಾ ಒಂದು ಸುರಕ್ಷಿತ ಒಂದು ವಾತಾವರಣದಲ್ಲಿ ಕೆಲಸ ಮಾಡಲಿಕ್ಕೆ ಒಂದು ಅನುವು ಮಾಡಿಕೊಡ್ಬೇಕು. ಅನುವು ಮಾಡಿಕೊಟ್ಟಿದೆ, ಆದ್ರೂ ಈ ರೀತಿ ಘಟನೆಗಳಾಗೋದ್ರಿಂದ ಇನ್ನೂ ಜಾಸ್ತಿ ಒಂದು ರಕ್ಷಣೆ ಅಥವಾ ಭದ್ರತೆ ಇರಬೇಕಂತ ಹೇಳ್ತಾ ಎಲ್ಲರೂ ನೀವು ಶಾಂತಿಯಿಂದ ಕೊಟ್ಟಿದ್ದಕ್ಕೆ